ಹಿಂದುತ್ವ ಚುನಾವಣೆ ಎಜೆಂಡ ಅಲ್ಲ ಹಿಂದುತ್ವ ನಮ್ಮ ರಕ್ತ ನಮ್ಮ ಭಾವನೆ ನಮ್ಮ ಶಕ್ತಿ ನಮ್ಮ ಜೀವನ ಅದು ಹಿಂದುತ್ವ ಅದಕ್ಕಾಗಿ ಈ ಚುನಾವಣೆಗಾಗಿ ನಾವು ಹಿಂದುತ್ವ ಹೇಳುವಂಥವ್ರಲ್ಲ ಇದನ್ನು ಬಹಳ ಸ್ಪಷ್ಟವಾಗಿ ಎಲ್ಲ ಪಾರ್ಟಿಯವರು ಅರ್ಥ ಮಾಡ್ಕೋಬೇಕು ನಮ್ಮ ಮುಂದಿನ ಚುನಾವಣೆ ಅಭಿವೃದ್ಧಿ ಆಧಾರದಲ್ಲಿ ನಡೆಯುತ್ತೆ ಅದಕ್ಕಾಗಿ ನಾನು ಹೇಳಿದೆ ಡಬಲ್ ಎಂಜಿನ್ ಸರ್ಕಾರ ಬೇಕು ಅಂತ ಹೇಳಿ ಇವತ್ತು ಜನಕ್ಕೆ ಬೇಕಾಗಿರುವಂತದ್ದು ಬೇಕಾಗಿರುವಂಥದ್ದು ಕೇಂದ್ರ ಮತ್ತು ರಾಜ್ಯದ ಯೋಜನೆಗಳು ಒಂದೊಂದಾಗಿ ಕೂಡ ಅದು ಕೊನೆಯ ವ್ಯಕ್ತಿ ತನಕ ತಲುಪಿಸುವಂಥವ್ರು ಬೇಕು ಅನ್ನುವಂಥದ್ದು ಜನರ ಅಪೇಕ್ಷೆ ಇರುತ್ತೆ ಕೇಂದ್ರದ ಹಣವನ್ನು ರಾಜ್ಯದಲ್ಲಿ ಖರ್ಚು ಮಾಡುವಂಥ ಸರ್ಕಾರ ಬೇಕು ಅನ್ನುವಂಥದ್ದು ಇರುತ್ತೆ ನಮಗೆ ಸಿದ್ದರಾಮಯ್ಯವರ ಕಾಲದ ನೆನಪಿದೆ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಬಂದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರ ಸರ್ಕಾರ ಬಂತು ಎರಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಈ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಯಾವ್ಯಾವ ಯೋಜನೆಗಳಿಗೆ ಮಾ ಅದು ಪ್ಲ್ಯಾನಿಂಗ್ ಕಮಿಷನ್ ಇರ್ಬೋದು ಅವತ್ತು ನೀತಿ ಆಯೋಗ ಆಗಿರಲಿಲ್ಲ ಪ್ಲಾನಿಂಗ್ ಕಮಿಷನ್ ಇತ್ತು ಮತ್ತು ಬೇರೆ ಬೇರೆ ದೇಶಗಳಲ್ಲಿ ವಾಣಿಜ್ಯ ಸಮ್ಮೇಳನಗಳು ನಡೆದಾಗ ಇನ್ವೆಸ್ಟ್ಮೆಂಟ್ ಮೀಟಿಂಗ್ ನಡೆದಂಥ ಸಂದರ್ಭದಲ್ಲಿ ಪ್ರಧಾನಿಯವರು ಅವರನ್ನು ಆಹ್ವಾನ ಮಾಡಿದರೆ ಅವರು ಹೋಗಲಿಲ್ಲ ಇದರಿಂದ ವಂಚಿತರದ್ದು ಯಾರು ಕರ್ನಾಟಕದ ಜನತೆ ಕರ್ನಾಟಕದ ಅಭಿವೃದ್ಧಿ ಪ್ರಧಾನಿಯವರು ಎಂದೂ ಕೂಡ ಯಾವ ಪಕ್ಷ ಯಾವ ರಾಜ್ಯದಲ್ಲಿ ಇದೆ ಅಂತ ನೋಡಿದವರಲ್ಲ ಇವತ್ತು ಕೇರಳ ನಮಗೆ ಒಂದು ಒಬ್ಬೇ ಒಬ್ಬರು ಕೈ ಎತ್ತಕ್ಕೆ ವಿಧಾನಸಭೆಯಲ್ಲೂ ಇಲ್ಲ ಲೋಕಸಭೆಯಲ್ಲಿ ಇಲ್ಲ ಆದರೂ ಅಭಿವೃದ್ಧಿ ಆಗ್ತಾಯಿದೆ ಯಾಕೆಂದರೆ ಇಡೀ ದೇಶ ಒಟ್ಟಾರೆಯಾಗಿ ಅಭಿವೃದ್ಧಿ ಆಗಬೇಕನ್ನುವಂಥ ಯೋಚನೆ ಆದರೆ ನಮ್ಮ ರಾಜ್ಯದಲ್ಲಿ ನಮ್ಮ ದುರದೃಷ್ಟಕ್ಕೆ ಅವತ್ತಿದ್ದಂಥ ಸಿದ್ದರಾಮಯ್ಯನವರು ಅದು ಇನ್ವೆಸ್ಟರ್ಸ್ ಮೀಟಿಗೆ ಅವ್ರು ಚೀನಾ ಹೋಗಬೇಕಾಗಿತ್ತು ಪ್ರಧಾನಿ ಜೊತೆ ಹೋಗಲಿಲ್ಲ ನೀತಿ ಆಯೋಗದ ಸಭೆ ಅವತ್ತು ನೀತಿ ಆಯೋಗ ಆಮೇಲೆ ಆಯಿತು ಪ್ಲಾನಿಂಗ್ ಕಮಿಷನ್ನ ಸಭೆಗಳಿಗೆ ಹೋಗಲಿಲ್ಲ ಈ ಕಾರಣಕ್ಕಾಗಿ ಹಲವಾರು ಯೋಜನೆಗಳಿಂದ ನಮ್ಮ ರಾಜ್ಯ ವಂಚನೆ ವಂಚಿತ ಆಯಿತು ಅದಕ್ಕಾಗಿ ಇವತ್ತು ನಾವು ಕೇಳ್ತಾ ಇರುವಂಥದ್ದು ನಮ್ಮ ಸರ್ಕಾರ ಕರ್ನಾಟಕದಲ್ಲೂ ಕೂಡ ಬಂದಾಗ ಡಬಲ್ ಎಂಜಿನ್ ರೀತಿಯಲ್ಲಿ ಹೇಗೆ ಒಂದು ರೈಲ್ವೆಗೆ ಇವತ್ತು ನಾನು ಕರಾವಳಿಯಿಂದ ಬಂದಂಥವಳು ಮಲೆನಾಡಲ್ಲಿ ನಮ್ಮ ಟ್ರೈನ್ ಹೋಗಬೇಕು ಸಕಲೇಶ್ವರದ ಎತ್ತರ ಪ್ರದೇಶದಲ್ಲಿ ಟ್ರೈನ್ ಹೋಗಬೇಕು ಆ ಟ್ರೈನಿಗೆ ಮುಂದೇನೂ ಎಂಜಿನ್ ಆಗ್ತಾರೆ ಹಿಂದೆನೂ ಎಂಜಿನ್ ಆಗ್ತಾರೆ ಅಂದರೆ ಇಂಥ ಕಷ್ಟಕರವಾದಂಥ ಹಾದಿಯನ್ನು ಎರಡೂ ಎಂಜಿನ್ಗಳು ಒಟ್ಟಿಗೆ ತೊಗೊಂಡೋದಾಗ ಮಾತ್ರ ಆ ರೈಲು ಅದು ಗುರಿ ಮುಟ್ಟಕ್ಕೆ ಅದು ಕಾರವಾರ ತನಕ ಅದು ಮಂಗಳೂರು ತನಕ ತಾಲ್ಪಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೇ ಆಗೋದಿಲ್ಲ ಅದಕ್ಕಾಗಿ ಕೂಡ ಇವತ್ತು ನಮ್ಮ ಅಭಿವೃದ್ಧಿನೇ ಹಾಗೆ ಎರಡೂ ಎಂಜಿನ್ ಒಟ್ಟಿಗೆ ಕೆಲಸ ಮಾಡಿದಾಗ ಅದು ಗುರಿ ಮುಟ್ಟಕ್ಕೆ ಸಾಧ್ಯ ಆ ರೀತಿಯಲ್ಲಿ ಅನ್ನುವಂಥದ್ದು ನಮ್ಮ ಅಪೇಕ್ಷೆ ಇವತ್ತು ಯಾವುದು ಯಾರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ಹಿಂದುತ್ವ ಅನ್ನುವಂಥದ್ದು ಎಲ್ಲರ ಅಭಿವೃದ್ಧಿ ಒಟ್ಟಿಗೆ ಆಗಬೇಕು ಅಭಿವೃದ್ಧಿಯ ಪೂರಕವಾಗಿರಬೇಕು ಜಾತಿ ಮತ್ತು ಧರ್ಮದ ಆಧಾರದಲ್ಲಿ ಅಭಿವೃದ್ಧಿ ಅಲ್ಲ ಎಲ್ಲ ಸಮಾಜನ ಇವತ್ತು ಯಡಿಯೂರಪ್ಪನವರು ಭಾಗ್ಯಲಕ್ಷ್ಮಿ ಕೊಟ್ಟಿದ್ರು ಎಲ್ಲ ಧರ್ಮಕ್ಕೂ ಎಲ್ಲ ಜಾತಿಗೂ ಆ ಯೋಜನೆ ಸಿಕ್ಕಿದೆ ಸಂದೇ ಸುರಕ್ಷೆ ಇವತ್ತು ಕಾಂಗ್ರೆಸ್ ಅವರು ಹೇಳ್ತಾರೆ ಎರಡು ಸಾವಿರ ಬಂದ್ರೆ ಕೊಡ್ತೀವಿ ಅಂತ ಆದ್ರೆ ಯಡಿಯೂರಪ್ಪನವರು ಈಗಾಗಲೇ ಸಾವಿರದ ಇನ್ನೂರು ಅಜ್ಜಿಗೆ ಸಾವಿರದ ಇನ್ನೂರು ಅಜ್ಜನಿಗೆ ಎರಡ್ ಸಾವಿರದ ನಾಲ್ನೂರು ರೂಪಾಯಿಯನ್ನ ನಾವು ಈಗಾಗಲೇ ಮನೆಗೆ ತಲುಪಿಸ್ತಾ ಇದ್ದೀವಿ ಇದು ಇದು ಜಾತಿ ಆಧಾರದಲ್ಲಿ ನಾವು ಕೊಟ್ಟಿಲ್ಲ ಇದು ಧರ್ಮದ ಆಧಾರದಲ್ಲಿ ಕೊಟ್ಟಿಲ್ಲ ಹಿಂದುತ್ವ ಅನ್ನುವಂಥದ್ದು ನಮಗೆ ರಕ್ತಗತವಾಗಿ ಈ ದೇಶದಲ್ಲಿ ಹುಟ್ಟಿರುವ ಬಂದಿರುವಂಥದ್ದು ಹಿಂದುತ್ವ ಅನ್ನುವಂಥದ್ದು ಜಾತಿಯನ್ನ ಧರ್ಮವನ್ನ ಒಡೆಯೋಕೆ ಇರುವಂತ ಪದ ಅಲ್ಲ ನಾವೆಲ್ಲ ಒಟ್ಟಾಗಿ ಹೋಗ್ಬೇಕನ್ನುವಂಥ ಒಂದು ಪದ ಅದಕ್ಕಾಗಿ ಆ ಬಗ್ಗೆ ಯಾರು ಮಾತಾಡ್ತಾರೆ ಅವರು ಜಾಗೃತಿ ವಹಿಸ್ಬೇಕಾದಂತ ಅಗತ್ಯ ಇದೆ ಅಂತ ನಂಗೆ ಎನ್ಸುತ್ತೆ